ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಬೆಳ್ಳಿ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡಿ. ಇದೆಷ್ಟು ಕಪ್ಪಾಗಿದೆ ಗೆಜ್ಜೆ, ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೇನಿಲ್ಲ, ಬರೇ ಮೂರು ವಸ್ತು ಇದ್ದರೆ ಸಾಕು, ತುಂಬ ಬೆಳ್ಳಗಾಗುತ್ತೆ. ನೀವು ಅಂಗಡಿಗೆಲ್ಲ ಕೊಡೋ ಅಂಥದ್ದು ಅವೆಲ್ಲ ಬೇಡ. ಅಂಗಡೀಲಿ ಕೊಟ್ಟರೆ ಏನಾಗುತ್ತೆ, ನಾನೇ ಮೋಸ ಹೋಗಿದ್ದೀನಿ. ಒಂದು 20-25 ವರ್ಷದಿಂದ ನಮ್ಮದು ಬೆಳ್ಳಿ ಚಿನ್ನನ ಒಂದು ಲಿಕ್ವಿಡ್ ಹಾಕಿ ಎತ್ಕೊಳ್ತಾರೆ. ಅದಕ್ಕೋಸ್ಕರ ಮನೇಲೆ ಹೇಗೆ ಕ್ಲೀನ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ. ನೀವೆಷ್ಟು ಬೆಳ್ಳಿ ಇಟ್ಕೊಂಡಿದ್ದೀರಾ ಮುಳುಗೋ ಅಷ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ. ನೀರು ಜಾಸ್ತಿ ಬೇಡ, ಯಾಕಂದರೆ ಸುಮ್ಮನೆ ಕುದಿವಾಗ ಗ್ಯಾಸ್ ವೇಸ್ಟು. ನೀರು ಕುದೀಲಿ. ಏನೇನು ಬೇಕು ಅಂದರೆ ನೋಡಿ, ನೀವು ಯಾವುದೇ ಸೋಪಿನ ಪುಡಿ ಯಾವ್ದು ಬಳಸ್ತೀರೋ ನೀವು ಬಟ್ಟೆ ಒಗೆಯೋದಕ್ಕೆ ಅದೇ ಸೋಪಿನ ಪುಡಿ ಸ್ವಲ್ಪ. ನೋಡಿ, ನಾನು ಚಿಕ್ಕ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೋಡಿ, ಶಾಂಪು ಹಾಕೋದು, ಈ ಶಾಂಪು ಹಾಕ್ಕೊಳ್ಳೋದು. ನೀವು ಯಾವ ಶಾಂಪು ಹಾಕ್ತೀರೋ ಅದನ್ನು ಹಾಕಿ, ಯಾಕಂದರೆ ನಾನು ಈ ಥರದ್ದೇ ಒಂದು ಜಾಸ್ತಿ ತಂದಿಟ್ಕೊಂಬಿಟ್ಟಿರ್ತೀನಿ. ನಾನು ಒಂದು ಸರಿಗೆ ಇದು 3 ಶಾಂಪು ಹಾಕ್ತೀನಿ, ನನಗಿದೆ, ಆವಾಗಿಂದ ಅಭ್ಯಾಸ ಆಗೋಗಿದೆ. ಇದು ಒಂದು ಶಾಂಪು ತೊಗೊಳ್ಳಿ, ಯಾವ ಶಾಂಪು ಹಾಕ್ತೀರ ನೀವು ಅದು. ಮತ್ತು ನೋಡಿ, ಬೇಕಿಂಗ್ ಸೋಡಾ ಮೇಯ್ನಾಗಿ ಬೇಕೇ ಬೇಕು. ಹಾಗಾಗಿ ಬೇಕಿಂಗ್ ಸೋಡಾ, ಇನ್ನು ಇದು ಹೊಸ್ದಾಗಿ ತಂದಿದ್ದು, ನಾನು ಓಪನ್ ಮಾಡಿಲ್ಲ. ಬೇಕಿಂಗ್ ಸೋಡಾ ಇಷ್ಟು ಬೇಕು. ನೀರು ಕುದೀತಾ ಇದೆ, ಈಗ ಒಂದೊಂದೇ ಹಾಕ್ಕೊಳ್ಳೋಣ. ನೋಡಿ, ಸೋಪಿನ ಪುಡಿ ಹಾಕ್ತೀನಿ, ಸ್ವಲ್ಪ ಬೇಕಿಂಗ್ ಪುಡಿ ಹಾಕಿ, ನೋಡಿ ಇಷ್ಟು ಬೇಕಿಂಗ್ ಸೋಡಾ ಹಾಕಿ, ಗೆಜ್ಜೆ ನೀವು ಬೆಳ್ಳಿ ಏನಿದೆ ಅದನ್ನು ಹಾಕಿ ಸ್ವಲ್ಪ. ನೋಡಿ, ಇದು ಶಾಂಪು ಹಾಕಿ, ಸ್ವಲ್ಪ ಸಾಕು, ಫುಲ್ ಹಾಕ್ಬೇಡಿ, ಯಾಕಂದರೆ ನಾವು ಸೋಪಿನ ಪುಡಿ ಬೇರೆ ಹಾಕಿರ್ತೀವಿ. ಅರ್ಧ ಪ್ಯಾಕೆಟ್ ಆದರೆ ಸಾಕು. ಮರದ್ದೇನಾದರೂ ಸ್ಪೂನ್ ಉಪಯೋಗಿಸಿ, ಸ್ಟೀಲ್ದು ಉಪಯೋಗಿಸ್ಬೇಡಿ, ಕಪ್ಪಾಗತ್ತೆ ಅದು. ನೋಡಿ, ಕೊಳೆ ಹೇಗೆ ಬಿಡ್ತಾ ಇದೆ ನೋಡಿ. ಇನ್ನು ಅದು ಒಂದು 2-3 ನಿಮಿಷ ಕುದೀಲಿ, ತುಂಬ ಚೆನ್ನಾಗಾಗುತ್ತೆ. ಇನ್ನು ಕುದಿ ಬರೋಕ್ಕೆ ಮುಂಚೆನೇ ನೋಡಿ ಎಷ್ಟು ಕೊಳೆ ಕಾಣಿಸುತ್ತೆ, ಕಪ್ಪು ಕಪ್ಪಾಗಿ. ಇನ್ನು ಆಮೇಲೆ ಇನ್ನೂ ಬಿಡುತ್ತೆ, 2-3 ನಿಮಿಷ ಕುದಿಬೇಕಿದು. ಸಣ್ಣ ಮಾಡಿ ಉಕ್ಕೋಗುತ್ತೆ, ಸೋಪಿನ ಪುಡಿ ಎಲ್ಲ ಅಲ್ವಾ ಹಾಕಿರೋದು ನಾವು, ಉಕ್ಕೋಗುತ್ತೆ. ನೋಡಿ ಕೊಳೆ, ನೋಡಿ ಕೊಳೆ ಕಾಣಿಸ್ತಾ ಇದೆಯಾ, ನೋಡಿ ಹೇಗೆ ನಿಂತಿದೆ ನೋಡಿ. ಸಣ್ಣ ಉರಿಲಿ ಕುದಿಯೋಕ್ಕೆ ಬಿಟ್ಬಿಡಿ, ಒಂದು 2-3 ನಿಮಿಷ ಕುದೀಲಿ ಸಾಕು. ಇದು ಕುದ್ದಿರೋದು ಆಫ್ ಮಾಡ್ಕೊಳ್ಳೋಣ, ಅದು ಸ್ವಲ್ಪ ತಣ್ಣಗಾಗಲಿ, ಯಾಕಂದರೆ ಬಿಸಿ ಮುಟ್ಟಕ್ಕಾಗಲ್ಲ, ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ನಾವು ಬ್ರಷ್ ಮಾಡ್ಕೊಳ್ಳೋದು ಅಷ್ಟೇ, ತೋರಿಸ್ತೀನಿ. ಇದು ತಣ್ಣಗಾಗಲಿ ಸ್ವಲ್ಪ, ನೋಡಿ ಇದು ಸ್ವಲ್ಪ ಬಿಸಿ ಇದೆ, ಫುಲ್ಲು ತಣ್ಣಗಾಗಿಲ್ಲ ನೋಡಿ, ಹೊಗೆ ಬರ್ತಾ ಇದೆ. ಇದನ್ನು ನಾವು ಸಿಂಕ್ಗೆ ಹಾಕೋಣ. ಸಿಂಕ್ಗೆ ಹಾಕಿದಾಗ ಏನಾಗುತ್ತೆ, ನಮಗೆ ಸಿಂಕ್ ಕಟ್ಕೊಂಡಿರುತ್ತಲ್ಲ ಪಾಚಿ ಜಿಡ್ಡು, ಅದು ಸ್ವಲ್ಪ ಹೋಗುತ್ತೆ. ಮತ್ತು ನೋಡಿ ಎಷ್ಟು ಗಲೀಜು ಬರ್ತಿದೆ ನೋಡಿ, ಬಿಸಿ ಇದೆ. ಇದನ್ನು ಇವಾಗ ಉಜ್ಜಬೇಕು ನೋಡಿ, ಬಿಸಿ ಇದೆ ಪಾತ್ರೆ ನೋಡಿ. ಈಗ ಇದು ಉಜ್ಜಿದ್ರೆ ತುಂಬ ಕ್ಲೀನ್ ಆಗುತ್ತೆ, ಎಷ್ಟು ಗಲೀಜು ಬಂದಿದೆ ನೋಡಿ. ಇವಾಗ ಇದು ಉಜ್ಜಬೇಕು, ಉಜ್ಜಿದ್ರೆ ಬೆಳ್ಳಗಾಗುತ್ತೆ ನಿಮಗೆ ನೋಡಿ. ನೋಡಿ, ಈ ಥರದ ಬ್ರಷ್ ಇದ್ದರೆ ಆಯಿತು, ಇಲ್ಲಾಂದರೆ ನಿಮ್ಮ ಬಟ್ಟೆ ಉಜ್ಜಕ್ಕೆ ಬ್ರಷ್ ಇಟ್ಕೊಂಡಿರ್ತೀರಲ್ಲ ಅಲ್ಲೂ ಉಜ್ಜಿದ್ರೆ ಆಯಿತು. ತಂದಿಲೆಲ್ಲ ಕೊಳೆ ಇರುತ್ತೆ. ಆ
ಅವಾಗಕ್ಕೂ ಇವಾಗಕ್ಕೂ ಎಷ್ಟು ಬೆಳಗಾಯಿತು, ಎಷ್ಟು ಕೊಳೆ ಹೋಯ್ತು. ನೀವು ಯಾವುದಾದ್ರೂ ಲಿಕ್ವಿಡ್ ಸಿಗುತ್ತೆ, ಆ ಲಿಕ್ವಿಡ್ನ ತಂದು ತೊಳ್ಕೊಳ್ಬೋದು, ಚೆನ್ನಾಗಿರುತ್ತೆ. ಅಂದರೆ ಸಿಂಪಲಾಗಿ ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ. ನೀವು ಈ ಹೊಸ ಬೆಳ್ಳಿ ಈ ಅಂಗಡಿಯಿಂದ ತರ್ತೀವಲ್ಲ ನಾವು, ಆ ಥರ ಕ್ಲೀನ್ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ. ಯಾಕಂದರೆ ಅದೆಲ್ಲ ನಾವು ಪಾಲಿಶ್ ಕೊಟ್ಟರೆ ಮಾತ್ರ ಆಗೋದು. ಆದಷ್ಟು ನಾವು ಇದರಲ್ಲಿರೋ ಕೊಳೆ ತೆಗ್ದು ಸ್ವಲ್ಪ ಮಟ್ಟಿಗಾದರೂ ಬಿಳಿ ಮಾಡ್ಕೊಳ್ಬೋದು. ಯಾಕಂದರೆ ನಾವು ಇವಾಗ ನಾನು ಇವಾಗ ಇದನ್ನು ತೋರಿಸ್ಬೋದು ನಿಮಗೆ, ಪಾಲಿಶ್ ಹಾಕಿಸ್ಬಿಟ್ಟು ತಂದು ತೋರಿಸ್ಬೋದು. ಆದರೆ ಅದೆಲ್ಲ ಸುಮ್ಮನೆ ವ್ಯೂಸ್ ಬರೋಕ್ಕೆ ಮಾಡ್ಕೊಳ್ಳೋದು ಬೇಡ ನನಗೆ, ನ್ಯಾಚುರಲಾಗಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ ಇಷ್ಟು ಬೆಳ್ಳಗಾಗುತ್ತೆ, ಒಳಗಡೆ ಇರೋ ಕೊಳೆ ತೆಗಿಬೋದು. ಪಾಲಿಶ್ ಕೊಟ್ಟರೆ ಹೊಸ ಚೈನ್ ಆದಂಗೆ ಆಗುತ್ತೆ ಅಷ್ಟೇ. ಪಾಲಿಶ್ ಕೊಟ್ಟರೆ ನಮ್ಮ ಚೈನ್ ಬೆಳ್ಳಿ ಎಲ್ಲ ಅವರು ತಗೊಳ್ತಾರೆ. ಮನೇಲೇ ಈ ಥರ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.